ಇನ್ನು ಕೊಡಗು ಜಿಲ್ಲೆಗೆ ಮತ್ತೆ ಭೂಕುಸಿತದ ಆತಂಕದ ಜೊತೆಗೆ ಅಂತರ್ಜಲ ಹೆಚ್ಚುತ್ತಾ ಇದೆ. ಮಹಾಮಳೆಗೆ ಜಿಲ್ಲೆಗೆ ಸಂಪರ್ಕ ಕಲ್ಪಿಸುವಂತ ರಾಷ್ಟ್ರೀಯ ಮತ್ತೆ ರಾಜ್ಯ ಹೆದ್ದಾರಿಗಳು ಕುಸಿದು ಬಂದಾಗುವಂತ ಆತಂಕ ಎದುರಾಗಿದೆ. ಎಲ್ಲೆಂದರಲ್ಲಿ ಒಕ್ಕುತ್ತಿದೆ ಅಂತರ್ಜಲ. ರಾಷ್ಟ್ರೀಯ ಹೆದ್ದಾರಿಯಲ್ಲೇ ಭೂಕುಸಿತ. ಕಳೆದೊಂದು ವಾರದಿಂದ ಕೊಡಗು ಜಿಲ್ಲೆಯಲ್ಲಿ ಸುರಿದ ಮಳೆ ಭಾರಿ ಅವಾಂತರಕ್ಕೆ ಕಾರಣ ಆಗಿದೆ. ರಾಷ್ಟ್ರೀಯ ಹೆದ್ದಾರಿ 275ರಲ್ಲಿ ಭೂಕುಸಿತವಾಗ್ತಾ ಇದ್ದು ಎಲ್ಲೆಂದರಲ್ಲಿ ರಸ್ತೆ ಬಿರುಕು ಬಿಟ್ಟಿದೆ. ಎರಡನೇ ಮೊಣ್ಣಂಗೇರಿಯಲ್ಲಿ ಎರಡು ಕಡೆ ರಸ್ತೆ ಬಿರುಕು ಬಿಟ್ಟಿದ್ರೆ ಮದಿನಾಡು ಬಳಿ ರಸ್ತೆ ಉಬ್ಬುತ್ತಾ ಇದೆ. ಕರ್ತೋಜಿ ಬೆಟ್ಟ ಕುಸಿತ ಇದ್ದು ಅದರ ಒತ್ತಡಕ್ಕೆ ಹೆದ್ದಾರಿ ಉಬ್ಬುತ್ತಿದೆ. ಜೊತೆಗೆ ಹೆದ್ದಾರಿಯಲ್ಲೇ ಅಂತರ್ಜಲ ಉಕ್ಕುತ್ತಿದ್ದು ಜನರಲ್ಲಿ ಆತಂಕ ಹೆಚ್ಚು ಆಗಿದೆ. ಇಲ್ಲಿಂದ ಒಂದು ಅರ್ಧ ಕಿಲೋಮೀಟರ್ ಅಲ್ಲಿ ಬೆಟ್ಟದಿಂದಲೇ ನೀರು ಬರ್ತಾ ಇದೆ ರೋಡಿಗೆ. ಅದರ ಅಪೋಸಿಟ್ ಅಲ್ಲಿ ಟ್ರಂಚ್ ಮಾಡಿದ್ದಾರೆ. ಅಲ್ಲಿನ ನೀರು ಸರಾಗಾಗಿ ಫಾಲ್ಸ್ ಅಲ್ಲಿ ಬಿದ್ದಾಗಿ ಬೀಳ್ತಾ ಇದೆ. ಅದು ಜಲ ಬರ್ತಾ ಇದೆ. ಹಾಗೇನೋ ಅದು ಜಾಸ್ತಿ ಆಗ್ತಾ ಇದ್ರೆ ಆ ಬರೆ ಸಮೇತ ಬೆಟ್ಟ ಸಮೇತ ಈಚೆಗೆ ಜಾರಿ ಬಂದು ರೋಡ್ ಬ್ಲಾಕ್ ಆಗುವಂತ ಸಾಧ್ಯತೆ ಹೆಚ್ಚಾಗಿ ಇದೆ. ನಮಗೂ ಭಯನೇ ಇಲ್ಲಿ. ಕಳೆದ ವರ್ಷ ತಲಕಾವೇರಿಯಲ್ಲಿ ನಡೆದ ಭೀಕರ ದುರಂತಕ್ಕೂ ಮೊದಲು ಗಜಗಿರಿ ಬೆಟ್ಟದಿಂದ ಭಾರೀ ಪ್ರಮಾಣದಲ್ಲಿ ಅಂತರ್ಜಲ ಹರಿಯಲಾರಂಭಿಸಿತು. ಹೀಗೆ ಅಂತರ್ಜಲ ಹರಿದ ಕೆಲವೇ ತಿಂಗಳಲ್ಲಿ ಇಡೀ ಗಜಗಿರಿ ಬೆಟ್ಟ ಕುಸಿದು ಹೋಗಿತ್ತು. ಇದೀಗ ಮದಿನಾಡು ಮೊಣ್ಣಂಗೇರಿಗಳಲ್ಲಿ ಒಂದು ಕಡೆ ಹೆದ್ದಾರಿ ಕುಸಿದಿದ್ರೆ ಮಗದೊಂದು ಕಡೆ ಭಾರೀ ಪ್ರಮಾಣದಲ್ಲಿ ಅಂತರ್ಜಲ ಉಕ್ಕಿ ಹರಿತಾ ಇರೋದು ಆತಂಕಕ್ಕೆ ಕಾರಣವಾಗಿದೆ. ಮಡಿಕೇರಿ ಸೋಮವಾರಪೇಟೆ ನಡುವೆ ಸಂಪರ್ಕ ಕಲ್ಪಿಸುವ ರಾಜ್ಯ ಹೆದ್ದಾರಿ ಹಟ್ಟಿಹೊಳೆ ಸಮೀಪ ಅರ್ಧ ಕಿಲೋಮೀಟರ್ ದೂರದವರೆಗೂ ರಸ್ತೆ ಬಿರುಕು ಬಿಟ್ಟಿದೆ. ಸಂಪಾಜಿ ನ್ಯಾಷನಲ್ ಹೈವೇ ಮೂರು ಕಡೆ ಸೆನ್ಸಿಟಿವ್ ಇದೆ. ಅಲ್ಲಿ ನಾವೇ ಎಕ್ಸೆಕ್ಟಿವ್ ಎಡಬ್ಲಿ ನ್ಯಾಷನಲ್ ಹೈವೇಗೆ ಡೈರೆಕ್ಷನ್ಸ್ ಕೊಡ್ತೀವಿ. ಯಾವ ಥರದ್ದು ವೆಹಿಕಲ್ ಅಲೌ ಮಾಡ್ಬೋದಂತ ಅವರು ಅದನ್ನೇ ನೋಡ್ಕೊಳ್ತಾ ಇದ್ದಾರೆ. ಮತ್ತು ಅದೇ ಪ್ರಕಾರ ನಿಧಾನ ವೆಹಿಕಲ್ಸ್ ನಾವೇ ಬಿಡ್ತಾ ಇದ್ದೀವಿ. ಮತ್ತು ಅದೇ ರೀತಿ ನಮ್ಮ ಪಿ ಡಬ್ಲ್ಯೂ ಡಿ ರೋಡಲ್ಲಿ ಒಂದು ಚಟ್ಟಲ್ಲಿ ಸೈಡಲ್ಲಿ ಮತ್ತು ಸೋಮವಾರಪೇಟೆ ಸೈಡಲ್ಲಿ ಏನೇನು ಬಂದಿದೆ ಅವರು ತಕ್ಷಣ ಮತ್ತೆ ಅಟೆಂಡ್ ಮಾಡ್ತಾ ಇದ್ದಾರೆ. ಕಳೆದ ಕೆಲ ದಿನಗಳ ಮಳೆಗೆ ಕೊಡಗಿನಲ್ಲಿ ಒಂದಲ್ಲ ಒಂದು ಅವಾಂತರಗಳು ಸೃಷ್ಟಿಯಾಗ್ತಾ ಇದೆ. ಕೂಡಲೇ ಸಂಬಂಧಪಟ್ಟ ಅಧಿಕಾರಿಗಳು ಈ ಬಗ್ಗೆ ಮುಂಜಾಗ್ರತಾ ಕ್ರಮ ಕೈಗೊಳ್ಳಬೇಕಿದೆ. ಮಲ್ಲಿಕಾರ್ಜುನ್, ಪಬ್ಲಿಕ್ ಟಿವಿ, ಮಡಿಕೇರಿ.